ಈಗ ನಿಮ್ಮ ಮೇಲೆ ಸುಮಾರು ಇನ್ನೂರ ಅರವತ್ತೆರಡು ಕೇಸ್ ಇದ್ದವು ನಿಮ್ಮ ಕೇಸನ್ನು ನೀವೇ ವಾದ ಮಾಡಿ ಸಾಕಷ್ಟು ಕೇಸ್ಗಳು ಕೂಡ ಈಗ ಖುಲಾಸೆ ಆಗಿದಾವೆ ಈಗ ದರ್ಶನ್ ಕೇಸ್ ಕೇಸ್ರನ್ನು ಒಂದು ವೇಳೆ ಕೊಟ್ಟರೆ ನೀವು ತಗೊಳ್ತಾರ ಹೇಗೆ ನೋಡ್ರಿ ದರ್ಶನ್ ಅವ್ರ ಕೇಸ್ ಕೊಟ್ರೂ ಸಾಕ್ಷಿಗಳ ಕೊಂಡ್ಕೊಂಡು ನಾಶ ಪಡಿಸ್ಬೋದು ಸಾಕ್ಷಿನ ಆಧಾರಗಳನ್ನ ನಾಶ ಪಡಿಸೋದಿಲ್ಲ ಯಾಕಂದ್ರೆ ಇವತ್ತ ಮಾಧ್ಯಮಗಳ ಮೂಲಕ ನಾನು ವರದಿ ಕೊಡೋಣ ಮಾಧ್ಯಮಗಳು ಇವತ್ತ ಯಾವ್ಯಾವ ರೀತಿ ಅವರು ಇವತ್ತು ದರ್ಶನನ ಬಗ್ಗೆ ಹೇಳಿಕೆ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾನು ಗಮನಿಸಿದ್ದೇನೆ ಇವತ್ತು ನಾನು ದರ್ಶನನ ಬಗ್ಗೆ ಅವರಿಗೆ ಶಿಕ್ಷೆ ಆಗಲೇಬೇಕಂತಂದು ಮಾಧ್ಯಮಗಳ ಮೂಲಕ ನಾನು ಹೇಳಿಕೆ ಕೊಟ್ಟಿದ್ದೀನಿ ಆದರೆ ಏನಪ್ಪ ಅಂದರೆ ಇವತ್ತು ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿ ಒಳಗೆ ಪೊಲೀಸ್ನವರು ಎಷ್ಟು ಶಕ್ತಿ ತುಂಬಿದಾರೋ ಅಥವಾ ಎಷ್ಟು ಬ್ಯಾಡ ಮಾಡಿದ್ದಾರೆ ಯಾಕಂದರೆ ಈ ಪೋ ಚಾರ್ಜ್ ಶೀಟಿಗೆ ಬರೆಯೋವ್ ಕೈಯಾಗಿರ್ತೈತಿ ದರ್ಶನನ ಹಣೆ ಬಾರ ಏನ್ರಿ ನಾವು ನೀವು ಹೋರಾಡ್ತೇವೆ ಇವತ್ತು ನಾವು ಎಂತಿಂತ ಕೊಲೆ ಕೇಸ್ಗೆ ನೀವು ಹೋರಾಟ ಮಾಡಿದಿರಿ ಆ ಶಿವಮೂರ್ತಿ ಸ್ವಾಮಿಗಳಿಗೆ ಟಿ ವಿ ಮಾಧ್ಯಮದವರು ಕಾಡ್ಸಿದ ಎಲ್ಲಾ ಒಂದು ಕೊಲೆ ಕೇಸಿಗೆ ಎಲ್ಲಾನು ಮಾಡಿದಿರಿ ಬಟ್ ಯಾರಿಗೆ ಶಿಕ್ಷೆ ಆಗಿದೆ ಈಗ ಚಾರ್ಜ್ ದರ್ಶನ್ ದರ್ಶನ್ ಚಾರ್ಜ್ ಶೀಟ್ ಅಲ್ಲಿ ಕೂಡ ದರ್ಶನ್ ಬಗ್ಗೆ ಕೆಲವೊಂದು ಗಂಭೀರ ಆರೋಪಗಳು ಕೂಡ ಚಾರ್ಜ್ ಶೀಟ್ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ ನೋಡ್ರಿ ಇವತ್ತು ರುಂಡವನ್ನು ಚಂಡಾಡಿ ಬಂದಂಥ ಗಂಡುಗಲಿ ರಾಮ ಅಂತಂದು ಇದೇ ರ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕ್ ಹನುಮ ಸಾಗರ್ ಪೊಲೀಸ್ ಸ್ಟೇಷನ್ ಒಂದು ತಾಂಡದಲ್ಲಿ ಒಬ್ಬ ವ್ಯಕ್ತಿನ ಹಾಡೋ ಹಗಲಿನ ಕ ಮಚ್ಚಿನಿಂದ ರುಂಡ ಕ ಹೊಡೆದು ರುಂಡ ಕಡಿದು ಆ ರುಂಡನ ಸಾಕಲ್ನಾಗ ಇಟ್ಕೊಂಡು ಆ ಏಳು ಕಿಲೋಮೀಟ್ರ್ ಸ್ಟೇಷನಿಗೆ ಬಂದು ಆ ರುಂಡ ಕೊಟ್ಟಂಥ ಆ ಪ್ರಕರಣ ಕೇಸ್ ಆಗಿ ಹೊತ್ತು ಯಾಕಂದರೆ ಅವನು ಒಳ್ಳೆ ವ್ಯಕ್ತಿ ಇದ್ದ ಅವ್ನು ಸತ್ತವನ ಊರು ಜನಕ್ಕೆ ಬೇಡ ಆಗಿದ್ದ ಕೊಂದಾನಂದ್ರೆ ಈ ಊರು ಜನ ಯಾರೂ ಸಾಕ್ಷಿ ಹೇಳಲಿಲ್ಲ ಆದ್ದರಿಂದ ಅವ್ನು ಬಿಡುಗಡೆ ಆದ ನೀವು ದರ್ಶನ್ ಚಾರ್ಜ್ ಶೀಟನ್ನು ಸ್ಟಡಿ ಮಾಡಿ ದರ್ಶನ್ ಕೇಸಿಗೆ ಅನುಕೂಲ ಮಾಡಿಕೊಡಕ್ಕೆ ಬಂದಿರ ಹೇಗೆ ಇಲ್ಲ ನಾನು ಏನಂತೀನಿ ಈ ಕೇಸ್ನಲ್ಲಿ ಈ ವಾದ ವಿವಾದ ಮಾಡೋಂಥ ಲಾಯರ್ಗಳ ಬಗ್ಗೆ ನನಗೆ ಅನುಮಾನ ಬಂದೈತಿ ಹೆಂಗೆ ಅನುಮಾನ ಬಂದೈತಿ ಅಂದರೆ ಅವರು ಈ ಚಾರ್ಜ್ ಶೀಟ್ ಆಗಿ ಇನ್ನೂ ಒಂದು ನಾಲ್ಕೈದು ದಿನ ಆಗಿಲ್ಲ ಆಗಲೇ ಬೇಲ್ಗೆ ಹಾಕಿದ್ದಾರೆ ಈಗ ಆ ಚಾರ್ಜ್ ಶೀಟಿ ಮೇಲೆ ವಾದ ಮಾಡಿ ಆರ್ಗ್ಯುಮೆಂಟ್ ಮಾಡಿದ್ರೆ ಅವ್ನಿಗೆ ಬೇಲ್ ಸಿಗೋದಿಲ್ಲ ಅವರು ಎಂದು ಅವ್ನ ಕಿಡ್ನಾಪ್ ಮಾಡಿದ ಅಂದಿಂದ ಅವ್ನಿಗೆ ಎಲ್ಲಿ ಅಂತ್ಯ ಆಯ್ತು ಆ ಪೊಲೀಸ್ನವರು ಏನು ಇನ್ವೆಟ್ಕೇಶನ್ ಮಾಡ್ಯಾರ ಅದನ್ನು ಎಲ್ಲ ಲಾಯರ್ಗಳು ಇನ್ವೆಟ್ಕೇಶನ್ ಮಾಡಬೇಕು ಎಲ್ಲ ಆರೋಪಿಗಳು ಅದರ ಅಲ್ಲಿ ಹೋಗಿ ಅವರು ಹೇಳಿಕೆ ಪಡ್ಕೋಬೇಕು ಪಡ್ಕೊಂಡ ನಂತರ ಚಾರ್ಜ್ ಶೀಟಿಗೆ ಓದಿ ಆಮೇಲೆ ಆರ್ಗ್ಯುಮೆಂಟ್ ಮಾಡಿದ್ರೆ ಅಪರಾಧಿ ಯಾರು ನಿರಪರಾಧಿ ಯಾರು ಅಂತ ಕಂಡು ಬರ್ತೈತಿ ಇವರು ಬರೀ ಚಾರ್ಜ್ ಶೀಟಿ ಮೇಲೇನೋ ವಾದ ಮಾಡಿದ್ರೆ ಅಪರಾಧಿ ಶಿಕ್ಷೆ ಆಗೋಂಥ ಚಾನ್ಸ್ ಆಗುತ್ತೆ ಈಗ ನಿಮ್ಮ ಮೇಲೆ ಸುಮಾರು ಇನ್ನೂರ ಅರವತ್ತೆರಡು ಕೇಸ್ ಇದ್ವು ನಿಮ್ಮ ಕೇಸನ್ನು ನೀವೇ ವಾದ ಮಾಡಿ ಸಾಕಷ್ಟು ಕೇಸ್ಗಳು ಕೂಡ ಈಗ ಖುಲಾಸೆ ಆಗಿದಾವ ಈಗ ದರ್ಶನ್ ಅವ್ರನ್ನ ಒಂದು ವೇಳೆ ಕೊಟ್ಟರು ನೀವು ತಗೊಳತಾರ ಹೆಂಗೆ ನೋಡ್ರಿ ದರ್ಶನ್ ಅವರು ಕೇಸ್ ಕೊಟ್ಟರು ಸಾಕ್ಷಿಗಳು ಕೊಂಡ್ಕೊಂಡು ನಾಶ ಪಡಿಸ್ಬೋದು ಸಾಕ್ಷಿನ ಆಧಾರಗಳನ್ನ ನಾಶ ಪಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಇವತ್ತ ಮಾಧ್ಯಮಗಳ ಮೂಲಕ ನಾನು ವರದಿ ಕೊಡೋಣ ಮಾಧ್ಯಮಗಳು ಇವತ್ತ ಯಾವ ಯಾವ ರೀತಿ ಅವರು ಇವತ್ತು ದರ್ಶನನ ಬಗ್ಗೆ ಹೇಳಿಕೆ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾನು ಗಮನಿಸಿದ್ದೇನೆ ಇವತ್ತು ನಾನು ದರ್ಶನನ ಬಗ್ಗೆ ಅವರಿಗೆ ಶಿಕ್ಷೆ ಆಗಲೇಬೇಕಂತಂದು ಮಾಧ್ಯಮಗಳ ಮೂಲಕ ನಾನು ಹೇಳಿಕೆ ಕೊಟ್ಟಿದ್ದೀನಿ ಆದರೆ ಏನಪ್ಪ ಅಂದರೆ ಇವತ್ತು ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿ ಒಳಗೆ ಪೊಲೀಸ್ನವರು ಎಷ್ಟು ಶಕ್ತಿ ತುಂಬಿದಾರೋ ಅಥವಾ ಎಷ್ಟು ಬ್ಯಾಡ ಮಾಡಿದ್ದಾರೆ ಯಾಕಂದರೆ ಈ ಪೋ ಚಾರ್ಜ್ ಶೀಟಿ ಬರೆಯವನು ಕೈಯಾಗಿರ್ತೈತಿ ದರ್ಶನನ ಹಣೆ ಬಾರ ಏನ್ರಿ ನಾವು ನೀವು ಹೋರಾಡ್ತೇವೆ ಇವತ್ತು ನಾವು ಎಂತಿಂಥ ಕೊಲೆ ಕೇಸಿಗೆ ನೀವು ಹೋರಾಟ ಮಾಡಿದಿರಿ ಆ ಶಿವಮೂರ್ತಿ ಸ್ವಾಮಿಗಳಿಗೆ ಟಿ ವಿ ಮಾಧ್ಯಮದವ್ರು ಕಾಡಿಸಿ ಎಲ್ಲ ಒಂದು ಕೊಲೆ ಕೇಸಿಗೆ ಎಲ್ಲನೂ ಮಾಡಿದಿರಿ ಬಟ್ ಯಾರಿಗೆ ಶಿಕ್ಷೆ ಆಗಿದೆ